ಎಲ್ಲ ಇದೆ ರೀ ಸೂಕ್ತ ಕಾಲದಲ್ಲಿ ಎಲ್ಲಂದ್ ನೋಡ್ರಿ. ಭ್ರಷ್ಟಾಚಾರ ಅಂತೂ ನಾವು ಒಪ್ಪುವುದಿಲ್ಲ. ನಿಮ್ಗೆ ಆ ಮಾಹಿತಿ ಕೊಟ್ರೆ ಹುಚ್ಚಿಡ್ತೀರಿ. ನಿಮ್ಗೆ 900 ರೂಪಾಯಿ ಒಂದು ಬೆಡವೇಜರ ಯಾವ್ದು ಇಂಜೆಕ್ಷನ್ ಇತ್ತಲ್ಲ ರೆಮಿಡಿಶೋರ್ 990 ರೂಪಾಯಿ ಇದ್ದು ಟೆಂಡರ್ ಆಗೈತಿ. ಮುಂದೆ ಎಟ್ಟ ತಗೊಂಡಾಗ ಹೋಗ್ತದನ್ರಿ 1350 ರೂಪಾಯಿ ಪಟ್ಟ ಒಂದು ಯೂನಿಟ್ ಒಂದು ಕಿಟ್ಟು 130,000 ರೂಪಾಯಿ ಹಿಮಾಚಲ ಪ್ರದೇಶ ಸರ್ಕಾರದವ್ರು ತಗೊಂಡಾರ. ಕರ್ನಾಟಕದವ್ರು ಎಟ್ಟ ತಗೊಂಡಾಗ ಹೋಗ್ತದಂದ್ರೆ 290,000 ಅದೇ ಹಿಮಾಚಲ ಸರ್ಕಾರದವರು 5 ವರ್ಷದ ಗ್ಯಾರಂಟಿ ಆ ಕಿಟ್ಟಿ. ಕರ್ನಾಟಕ ಸರ್ಕಾರ 3 ವರ್ಷದ ಗ್ಯಾರಂಟಿ ಆದ್ರೆ 290,000. ಅದೇ ಅದೇ ಸೇಮ್ ಕಂಪ್ನಿ ಇದೆ ಹಿಮಾಚಲದವ್ರು ತಗೊಂಡಾರ 1,30,000. ಇವೆಲ್ಲ ಬಹಳ ಅದಾವು. ಅದೇನು ಆಯೋಗದ ಪಾಯಕ್ ಮಾಡ್ಯಾರಲ್ಲ ಅವ್ರ ಮುಂದೆ ಎಲ್ಲ ಎಲ್ಲ ನೋಡ್ರಿ. ಕರೋನಾ ಅಂತಹ ಒಂದು ಮಹಾಮಾರಿ ಒಳಗ ದುಡ್ಡು ತಿಂದ್ರೆ ಅವರೆಲ್ಲ ನಾಶ ಆಗೋದು ಅಷ್ಟೇ. ಏನು ಗೊತ್ತಿಲ್ಲಪ್ಪ ಯಾರು ಮಾಡ್ತಾವ ಗೊತ್ತಿಲ್ಲ. ಯಾರು ಮಾಡಿದ್ರು ಏನ್ ಮಾಡೋದೈತ್ರಿ? ನಾವು ಕೆಲಸ ಮಾಡೋ ನಾವಲ್ಲ. ಉಸ್ತುವಾರಿಗಳನ್ನ ಬದಲಾವಣೆ ಮಾಡ್ತಾರ ನಮಗೂ ಐತಿ. ಯಾಕಂದ್ ಮಾಡಬೇಕು. ಸತ್ಯ ಈ ಗುರುತಾಗಲಕತ್ತದ ಮ್ಯಾಗ. ನೀವೆಲ್ಲ ಏನೋ ನಿರೀಕ್ಷೆ ಇಟ್ಟಿದ್ರ ಮಾಧ್ಯಮದವರು ದಿಲ್ಲಿ ಕರ್ಸ್ಯಾರ ಅಂದ್ರೆ ಹೊರಗೆ ಹಾಕ್ತಾರ ಎಚ್ಚರಿಕೆ ಕೊಡ್ತಾರ ಹಂಗ ಮಾಡ್ತಾರ ಏನೂ ಇಲ್ಲ ನೋಡ್ರಿ. ಈ ಸರ್ಕಾರ ಹಿಂದೂಗಳ ಮೇಲೆ ದೌರ್ಜನ್ಯ ಇಡೀ ರಾಜ್ಯದಲ್ಲಿ. ಸಿದ್ದರಾಮಯ್ಯನವರು ಇದೊಂದೇನು ಪಾಕಿಸ್ತಾನ ಸರ್ಕಾರದಂಗ ಮೊದಲೇ ಹೇಳ್ಬಿಟ್ಟಿನಿ ನಾ ಇದು ತಾಲಿಬಾನ್ ಅಂತ ಹೇಳುದಿಲ್ಲ. ಯಾಕಂದ್ರೆ ತಾಲಿಬಾನ್ ಈಗ ನಮ್ಮ ದೇಶದೊಳಗೆ ದೋಸ್ತಿ ಮಾಡ್ಲಾಕತ್ತ ಪಾಕಿಸ್ತಾನಕ್ಕೆ ಅವ್ರು ಬೆನ್ನತ್ತ ಎಲ್ಲ ಇದೆ ರೀ ಸೂಕ್ತ ಕಾಲದಲ್ಲಿ ಎಲ್ಲ ನೋಡ್ರಿ. ಭ್ರಷ್ಟಾಚಾರ ಅಂತೂ ನಾವು ಒಪ್ಪುವುದಿಲ್ಲ. ನಿಮ್ಗೆ ಆ ಮಾಹಿತಿ ಕೊಟ್ರೆ ಹುಚ್ಚಿಡ್ತೀರಿ. ನಿಮ್ಗೆ 900 ರೂಪಾಯಿ ಒಂದು ಬೆಡವೇಜರ ಯಾವ್ದು ಇಂಜೆಕ್ಷನ್ ಇತ್ತಲ್ಲ ರೆಮಿಡಿಶೋರ್ 990 ರೂಪಾಯಿ ಇದ್ದು ಟೆಂಡರ್ ಆಗೈತಿ. ಮುಂದೆ ಎಟ್ಟ ತಗೊಂಡಾಗ ಹೋಗ್ತದನ್ರಿ 1350 ರೂಪಾಯಿ ಪಟ್ಟ ಒಂದು ಯೂನಿಟ್ ಒಂದು ಕಿಟ್ಟು 130,000 ರೂಪಾಯಿ ಹಿಮಾಚಲ ಪ್ರದೇಶ ಸರ್ಕಾರದವ್ರು ತಗೊಂಡಾರ. ಕರ್ನಾಟಕದವ್ರು ಎಟ್ಟ ತಗೊಂಡಾಗ ಹೋಗ್ತದಂದ್ರೆ 290,000 ಅದೇ ಹಿಮಾಚಲ ಸರ್ಕಾರದವರು 5 ವರ್ಷದ ಗ್ಯಾರಂಟಿ ಆ ಕಿಟ್ಟಿ. ಕರ್ನಾಟಕ ಸರ್ಕಾರ 3 ವರ್ಷದ ಗ್ಯಾರಂಟಿ ಆದ್ರೆ 290,000. ಅದೇ ಅದೇ ಸೇಮ್ ಕಂಪ್ನಿ ಇದೆ ಹಿಮಾಚಲದವ್ರು ತಗೊಂಡಾರ 1,30,000. ಇವೆಲ್ಲ ಬಹಳ ಅದಾವು. ಅದೇನು ಆಯೋಗದ ಪಾಯಕ್ ಮಾಡ್ಯಾರಲ್ಲ ಅವ್ರ ಮುಂದೆ ಎಲ್ಲ ಎಲ್ಲ ನೋಡ್ರಿ. ಕರೋನಾ ಅಂತಹ ಒಂದು ಮಹಾಮಾರಿ ಒಳಗೆ ದುಡ್ಡು ತಿಂದ್ರೆ ಅವರೆಲ್ಲ ನಾಶ ಆಗೋದು ಅಷ್ಟೇ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ